ನಿಮಗೆ ಸ್ವಾಗತ. ನಾನು ರೋಸ್ ತುಂಬಾ ಚೆನ್ನಾಗಿದೆ ಇದು, ಹಂಗಾಗಿ ನಾನು ಗುಲ್ಕನ್ ಮಾಡೋಣ ಅಂತ, ಮನೆಯಲ್ಲೇ ರೆಡಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಬನ್ನಿ ಹೇಗ್ ಮಾಡೋದು ನೋಡೋಣ. ನೋಡಿ ಈ ತರ ಇರೋದು, ಆಲ್ರೆಡಿ ಅರ್ಧ ಉದುರೋಗ್ಬಿಟ್ಟಿತ್ತು. ಮತ್ತೆ ಈ ಸ್ಮೆಲ್ಲನ್ನು ಅಷ್ಟೇ, ತುಂಬಾ ಒಳ್ಳೆ ಗುಲ್ಕನ್ ಸ್ಮೆಲ್ಲೇ ಅನ್ಸುತ್ತೆ. ಹಂಗಾಗಿ ಇದನ್ನ ಗುಲ್ಕನ್ ಮಾಡೋಣ ಅಂತ ತಗೊಳ್ತಾ ಇದ್ದೀನಿ ಸ್ನೇಹಿತರೆ. ಈ ತರ ನೋಡಿ ಹಿಂಗಿರ್ಬೇಕಿದು. ಈ ತರದಾದ್ರೆ ತುಂಬಾ ಗಮ್ ಅಂತ ತುಂಬಾ ಚೆನ್ನಾಗಿದೆ. ಆಮೇಲೆ ಈ ಕಾಂಡ ಅಂತೂ ಅದು ಹೂವದು ದಿಂಡಿದೆ ಅಲ್ಲ, ಅದನ್ನ ತೆಗೆದ್ಬಿಡ್ಬೇಕು. ಈ ತರ ನೀಟಾಗಿ ತೆಗೆದ್ಬಿಟ್ಟು ಹುಳ ಇರುತ್ತೆ ಇದ್ರಲ್ಲಿ, ಅದಕ್ಕೆ ತೊಳೆದ್ಬಿಟ್ಟು ಒಂದು ನೋಡಿ ಈ ಥರದ್ದೆಲ್ಲ ತೆಗೆದ್ಬಿಟ್ಟು ತೊಳೆದ್ಬಿಟ್ಟು ಬಟ್ಟೆ ಮೇಲೆ ಹಾರಾಕ್ತೀನಿ. ನಾನು ತೋರಿಸ್ತೀನಿ ಅದನ್ನು. ನೋಡಿ ಸ್ನೇಹಿತರೆ, ತುಂಬ ಚೆನ್ನಾಗಿದೆ. ಹಂಗೆ ತಿನ್ಕೋಬೇಕು ಅನ್ನೋಷ್ಟು ಗಮನ ಚೆನ್ನಾಗಿದೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮಕ್ಕಳಿಗೆಲ್ಲ ಈ ಚಪಾತಿ ಆ ಥರದಕ್ಕೆ ಏನಕ್ಕೆ ಹಾಕ್ಕೊಟ್ರೆ ತಿನ್ಕೊಳ್ತಾರೆ. ನಾವು ಚೆನ್ನಾಗಿ ತೊಳೆದ್ಬಿಟ್ಟು ಕಾಟನ್ ಬಟ್ಟೆ ಮೇಲೆ ಚೆನ್ನಾಗಿ ಆರಿಸ್ಕೊಂಡಿದ್ದೀವಿ. ಯಾವುದೇ ಕಾರಣಕ್ಕೂ ಒಂಚೂರು ನೀರು ಇರಬಾರ್ದು. ನಾನು ಇದಕ್ಕಾಗಿ ಸ್ಪೆಷಲ್ ಆಗಿ ಏನಪ್ಪ ಅಂದರೆ ಒಂದು ಐದಾರು ಒಂದು ಹತ್ತು ಎಲೆ ಅಷ್ಟು ಒಂದೆಲ್ಗ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಯಾಕಂದರೆ ಮಕ್ಕಳು ತಿಂದರೆ ಇದು ತುಂಬ ಒಳ್ಳೆಯದು, ನೆನಪಿನ ಶಕ್ತಿ ತುಂಬ ಇರುತ್ತೆ. ಹಾಗಾಗಿ ನಾನು ಒಂದೆಲ್ಗ ಒಂದು ನಾಲ್ಕೈದು ಎಲೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಂಗೆ ಚೆಚ್ಚಾದರೂ ಚೆಚ್ಕೋಬೋದು, ಇಲ್ಲ ಸೀಸರಲ್ಲಿ ಸಣ್ಣ ಸಣ್ಣ ಕಟ್ ಮಾಡ್ಬೋದು ಬೇಕಾದ್ರೆ. ಮತ್ತು ಚಾಕು ತಗೊಂಡು ನಾವು ಹಚ್ಚ ಮಣೆ ಮೇಲೆ ಬೇಕಾದರೂ ಹಚ್ಕೋಬೋದು. ನಾನು ಮಿಕ್ಸರಲ್ಲಿ ಹಾಕಿ ಒಂಚೂರು ಗುರ್ಮುಳ ಅನ್ನಿಸ್ಕೊಳ್ತೀನಿ. ಈ ತರ ಆಗಿದೆ. ಇದನ್ನ ಒಂದು ಚೂರು ನೀರು ಇರಬಾರ್ದು. ಇದನ್ನ ಚಿಕ್ಕದು ಡಬ್ಬ ಹಾಕಿದ್ರು ಆಗ್ತಿತ್ತು, ನಾನು ಅಷ್ಟೊಂದು ಪುಟಾಣಿ ಇರಲಿಲ್ಲ, ಹಂಗಾಗಿ ಇದಕ್ಕೆ ಹಾಕ್ತಾ ಇದ್ದೀನಿ. ಹೂವ ಮಾತ್ರ ಒಂದು 300 ಗ್ರಾಮ್ ಅಷ್ಟು ಹೂವು, ಅದು ಎಲೆಯೆಲ್ಲ ಉದುರಿಬಿಟ್ಟಿತ್ತು, ಹಂಗಾಗಿ ದೇವ್ರಿಗೆ ಹಾಕ್ಲಿಲ್ಲ ನಾನು. ಅದನ್ನ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇದನ್ನು ಕಲ್ಸಕ್ರೆ, ಇದು 300 ಗ್ರಾಮ್ ಇದೆ, ಸಣ್ಣಕ್ಕೆ ನಾನು ಚೆಚ್ಚಿದ್ದೀನಿ. 300 ಗ್ರಾಮ್ ಕಲ್ಸಕ್ರೆ ಹಾಕ್ತೀನಿ. ಕೆಲವರು ಬಿಳಿ ಸಕ್ಕರೆ ಹಾಕ್ತಾರೆ, ನಾನು ಬಿಳಿ ಸಕ್ಕರೆ ಹಾಕ್ತಾ ಇಲ್ಲ. ನಾನು ತೀರಾ ಬಿಳಿ ಸಕ್ಕರೆ ಹಾಕಲೇಬೇಕು ಅನ್ನೋಂಥದ್ದಕ್ಕೆ ಮಾತ್ರ ನಾನು ಬಿಳಿ ಸಕ್ಕರೆನ ಯೂಸ್ ಮಾಡ್ತೀನಿ ಸ್ನೇಹಿತರೆ. ನಾನು ಸಕ್ಕರೆನ ಕಡಿಮೆನೇ ನಾನು ಬಳಸೋದು. ಮತ್ತು ಜೇನುತುಪ್ಪನ ಹಾಕ್ತೀನಿ. ಇದು ದೊಡ್ಡ ಬಾಟ್ಲು ನನಗೆ ಸಿಗಲಿಲ್ಲ, 100 ಗ್ರಾಮ್ದಿದೆ ಇದು. ಈ ಥರ ಮಿಕ್ಸ್ ಮಾಡ್ಕೊಂಡಿದೆ, ಹೂವೆಲ್ಲ ಮಿಕ್ಸ್ ಆಗತ್ತೆ, ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾನು ಸದ್ಯಕ್ಕೆ 1 ಬಾಟ್ಲು ಜೇನುತುಪ್ಪ ಹಾಕಿರ್ತೀನಿ. ತುಂಬ ಚೆನ್ನಾಗಿರುತ್ತೆ. ಹೊರಗಡೆ ಎಲ್ಲ ನಾವು ಗುಲ್ಕನ್ ತಗೊಬಂದಾಗ ಕಡ್ಡಿ ಕಡ್ಡಿ ಥರ ಇರುತ್ತೆ ಹೂವದು, ಮತ್ತು ಅದು ಬೀಜ ಥರ ಇರೋದು, ಮತ್ತು ತೊಟ್ಟು ಕಡ್ಡಿ ಎಲ್ಲ ಸಿಗುತ್ತೆ. ಆವಾಗ ಅದು ಹೇಗೆ ಮಾಡಿರ್ತಾರೋ ಏನೋ. ಮತ್ತು ನಾವು ಹೂವನ್ನ ರೋಸ್ಗೆ ಫಸ್ಟೇ ಔಷಧಿನ ತುಂಬಾ ಸಿಂಪಡಿಸ್ತಾರೆ, ಅದಕ್ಕೆ ಹುಳ ಜಾಸ್ತಿ ಅಂದ್ಬಿಟ್ಟು. ಹಂಗಾಗಿ ನಾವು ಅದನ್ನ ನೀಟಾಗಿ ತೊಳೆದು ಮಾಡಿ ಮಾಡ್ಕೊಳ್ತೀವಿ. ಅದು ಹೇಗೆ ಮಾಡ್ತಾರೋ ಏನೋ. ಈ ಥರ ಈ ರೋಸು ಈ ಹೂವು ವ್ಯಾಪಾರ ಮಾಡುವಂಥವ್ರಿಗೆ ಸಿಗ್ಬೋದು. ಮಾರ್ಕೆಟಲ್ಲಿ ಹೋದಾಗ ಕೆಲವು ತುಂಬ ಉದುರೆ ಹೋಗಿರುತ್ತೆ, ಇಲ್ಲಾಂದರೆ ಏನು ಅಂತ ರೇಟ್ ಕಡಿಮೆ ಇರುವಾಗ 1 ಕೆಜಿ ಹೂವು ತೊಗೊಬಂದು ಮಾಡ್ಕಂದ್ರೆ ಎಷ್ಟೊಂದು ದಿನ ಬರುತ್ತೆ ಸ್ನೇಹಿತರೆ, ಅದೇನು ಅಷ್ಟೊಂದು ಇದಾಗಲ್ಲ. ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಏನಾದರೂ ಒಂದು ಕಡ್ಡಿ ಥರ ಇರೋದನ್ನು ತಗೊಂಡು ಮಿಕ್ಸ್ ಮಾಡಿಬಿಟ್ಟು, ಅಂದರೆ ಇದನ್ನು ಡೈಲಿ ಒಂದು 4-5 ದಿವಸ ಬಿಸಿಲಲ್ಲಿ ಇಟ್ಟು ಇಟ್ಟು ಈ ಥರ ಮಿಕ್ಸ್ ಮಾಡಬೇಕು. ಹಾಕ್ಬಿಟ್ಟು ಇಟ್ಬಿಡ್ತೀನಿ. ನಾಳೆ ಇಷ್ಟೊತ್ತಿಗೆ ಮತ್ತೆ ಮಿಕ್ಸ್ ಮಾಡ್ತೀನಿ. ಓಪನ್ ಮಾಡಿದ್ರೇ ಗಮ್ ಅಂತ ಗಮನ ಬರ್ತಾ ಇದೆ. ನಾನು ದೊಡ್ಡ ಬಾಟ್ಲಿಗೆ ಹಾಕ್ಬಿಟ್ಟಿದ್ದೀನಿ. ನಾನು ಡೈಲಿ ಈ ಥರ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಬಿಸಿಲಲ್ಲಿ ಇಡ್ತಾ ಇದ್ದೀನಿ. ಮಿಕ್ಸ್ ಮಾಡಬೇಕು, ಮಿಕ್ಸ್ ಮಾಡಿನೇ ಇಡಬೇಕು ಬಿಸಿಲಿಗೆ. ಇವಾಗ 3 ದಿನ ಆಗಿದೆ, ಇನ್ನೂ 2 ದಿವಸ ಇದೇ ಥರ ಮಿಕ್ಸ್ ಮಾಡಿ ಮಾಡಿ ಇಡ್ತೀನಿ. ಗಮನ ಅಂತೂ ತುಂಬ ಚೆನ್ನಾಗಿದೆ. ಹೊರಗಡೆ ತಗೊಂಡ್ರೆ ಈ ಥರ ಗಮನ ಈ ಥರ ಇದು ಶುದ್ಧತೆ ಸ್ವಚ್ಛತೆ ಬರೋದಿಲ್ಲ. ರೆಡಿಯಾಗಿದೆ ಇದು. ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ, ಒಂದೇ ಒಂದು ಪಿಂಚ್ ಉಪ್ಪು ಹಾಕ್ತಾಯಿದ್ದೀನಿ.
ಮತ್ತೆ ಫೈನಲ್ ಸ್ಟೇಜ್ ಅಲ್ಲಿ ಇನ್ನೊಂದ್ ಸ್ವಲ್ಪ ಇದನ್ನ ಹಾಕೋಬೇಕು. ಹಂಗಾಗಿ 100 ಗ್ರಾಮ್ ಎರಡು ಬಾಟ್ಲು ತಗೊಬಂದಿದೆ. ಮೊನ್ನೆ 100 ಗ್ರಾಮ್ ಹಾಕಿದೀನಿ, ಇವಾಗ ಒಂದ್ ಸ್ವಲ್ಪ ಜೇನ್ ಮಿಕ್ಸ್ ಮಾಡ್ತೀನಿ ನಾನು. ಇವಾಗ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇನ್ನ ಬಳಸ್ಕೋಬಹುದು. ಇನ್ನು ರೆಡಿ ಆಗಿದೆ. ಮಕ್ಕಳಿಗೆ ಅಂತ ಅಂದ್ರೆ ಈ ಶಂಖಪುಷ್ಪಿ ಮತ್ತೆ ಒಂದೆಲ್ಗಾಯಿ ಎಲ್ಲಾನು ಮಿಕ್ಸ್ ಮಾಡಿ ಚೆನ್ನಾಗಿ ತೊಳೆದ್ಬಿಟ್ಟು, ಉಪ್ಪು ನೀರಲ್ಲಿ ತೊಳೆದ್ಬಿಟ್ಟು, ನಾವು ರೋಸ್ ಎಲೆನ ಪೆಟಲ್ಸ್ನ ಹೇಗೆ ತೊಳೆದು ಒಣಗಿಸ್ಕೋ ಆರಿಸ್ಕೊಳ್ತೀವಿ ಅದೇ ಥರ ಮಾಡ್ಕೊಬಿಟ್ಟು ಅದನ್ನು ಹಾಕೋಬೋದು. ನಾನೊಂದು 2 ಗರ್ಕೆ ಪೀಸಸ್ಸು ಹಾಕಿದ್ದೀನಿ ಇದಕ್ಕೆ. ನೋಡಿ ಸ್ನೇಹಿತರೆ, ಮಾಡಿದ್ದೀನಿ ಮನೆಯಲ್ಲೇ ಮಾಡ್ಕೊಂಡು. ಸ್ವಚ್ಛವಾಗಿ ನಾವು ತೊಳೆದು ಉಪ್ಪಾಕಿ ಹೂವು ಪೆಟಲ್ಸ್ ರೋಸ್ ಪೆಟಲ್ಸ್ ಎಲ್ಲ ತೊಳೆದು ನಾವು ಶುದ್ಧವಾಗಿ ಮಾಡ್ಕೊಳ್ತೀವಿ. ಅಲ್ಲಿ ಮಾಡೋರು ಹೇಗೆ ಮಾಡ್ತಾರೆ ಏನೋ, ನೀವು ಸಮಯ ಸಿಕ್ಕಿದಷ್ಟು ಈ ಥರ ಪೆಟಲ್ಸ್ ಇದ್ದರೆ ತಗೊಂಡು ಮಾಡಿಬಿಟ್ಟು ಮನೆಯಲ್ಲೇ ಮಾಡ್ಕೊಳ್ಳಿ ಸ್ನೇಹಿತರೆ. ನಾನು ಮನೆಯಲ್ಲೇ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.